ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಶೈಕ್ಷಣಿಕ ಮಾರ್ಗಸೂಚಿಯನ್ನು ಪರಿಚಯ ಮಾಡಿಕೊಳ್ಳೋಣ ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ 2020-21 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾರ್ಗಸೂಚಿಯನ್ನು ನೀಡಲಾಗಿದೆ ಶಾಲಾ ತರಗತಿ ಕೊಠಡಿಗಳು ಅಲ್ಲಿ ಸಾಮಾಜಿಕ ಅಂತರವನ್ನು ಯಾವ ರೀತಿ ಕಾಯ್ದುಕೊಳ್ಳಬೇಕು ಅಂತಕಂತದ್ದು ಶಾಲಾ ತರಗತಿ ಕೊಠಡಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಒಂದು ಡೆಸ್ಕ್ಗೆ ಮೂವರು ವಿದ್ಯಾರ್ಥಿಗಳಂತೆ ಕೂರಲು ಸೂಕ್ತ ಆಸನ ವ್ಯವಸ್ಥೆ ಮಾಡಬೇಕು ಈ ಸಂಬಂಧ ಕೊಠಡಿಗಳ ಕೊರತೆ ಕಂಡುಬಂದಲ್ಲಿ ಶಾಲೆಯಲ್ಲಿರುವ ಗ್ರಂಥಾಲಯ ಕೊಠಡಿ ಕ್ರೀಡಾ ಕೊಠಡಿ ಗಣಕಯಂತ್ರ ಕೊಠಡಿಗಳನ್ನು ಬಳಸಿಕೊಳ್ಳಬೇಕು ಜನವಸತಿ ಪ್ರದೇಶಗಳಲ್ಲಿ ಲಭ್ಯವಿರುವಂತ ಸಮುದಾಯ ಭವನಗಳು ಸರ್ಕಾರಿ ಕಟ್ಟಡಗಳು ಮತ್ತು ಮಧ್ಯಾಹ್ನದ ನಂತರ ದೊರೆಯುವಂತ ಅಂಗನವಾಡಿ ಕೊಠಡಿಗಳನ್ನು ಬಳಸಿಕೊಳ್ಳಬಹುದಾಗಿದೆ ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ನಡೆಯುತ್ತಿರುವ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿನ ಶಾಲೆಗಳಲ್ಲಿ ಕಡಿಮೆ ಇರುತ್ತೆ ಇಂತಹ ಶಾಲೆಗಳಲ್ಲಿ ಪಾಳಿ ಪದ್ಧತಿಯ ಅವಶ್ಯಕತೆ ಇರುವುದಿಲ್ಲ ಅಂತಕಂತದ್ದು 1ರಿಂದ 7ನೇ ತರಗತಿ ಇರತಕ್ಕಂತ ಶಾಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ತರಗತಿ ನಡೆಸಲು ಮೇಲೆ ಸೂಚಿಸಿದ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತಕಂತದ್ದು ಪಾಳಿ ಪದ್ಧತಿಯಲ್ಲಿ ಶಾಲೆ ನಡೆಸತಕ್ಕಂತದ್ದು ಪ್ರಸ್ತುತ ರಾಜ್ಯದಲ್ಲಿ ಕೆಳಕಂಡ ಮಾದರಿಯ ಶಾಲೆಗಳು ಇರ್ತವೆ ತಾವು ನೋಡಬಹುದು 1ರಿಂದ 5ನೇ ತರಗತಿವರೆಗೆ ಇರತಕ್ಕಂತ ಶಾಲೆಗಳನ್ನು ನಾವು ನೋಡ್ತಾ ಇದ್ದೀವಿ 1ರಿಂದ 7ನೇ ತರಗತಿಗೆ ಶಾಲೆಗಳಿದೆ 1ರಿಂದ 8ನೇ ತರಗತಿ ತನಕ ಶಾಲೆಗಳಿದೆ 1ರಿಂದ 10ನೇ ತರಗತಿ ತನಕ ಶಾಲೆಗಳು ಕೆಲವು ಇವೆ 8ರಿಂದ 10ನೇ ತರಗತಿ ತನಕ ಶಾಲೆಗಳು ಇರತಕ್ಕಂತ ನಾವು ನೋಡ್ತೀವಿ 8ರಿಂದ 12ನೇ ತರಗತಿಗೆ ಶಾಲೆ ಮತ್ತು ಪದವಿ ಪೂರ್ವ ಆವರಣದಲ್ಲಿ ಇರತಕ್ಕಂಥದ್ದು LKGಯಿಂದ 12ನೇ ತರಗತಿವರೆಗೆ ಶಾಲೆಗಳು ಇರತಕ್ಕಂಥದ್ದು ನಾವು ನೋಡ್ತೀವಿ 1ರಿಂದ 3ನೇ ತರಗತಿಗೆ ನಲಿಕಲಿ ಆಧಾರಿತ ಬೋಧನಾ ಪದ್ಧತಿ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮುಂದುವರೆದು 1 ಮತ್ತು 2ನೇ ತರಗತಿ ನಲಿಕಲಿ ಮಕ್ಕಳನ್ನು ಒಟ್ಟಾಗಿ ಸೇರ್ಪಡೆ ಮಾಡಿ ಬೋಧಿಸಬಹುದು 3ನೇ ತರಗತಿ ವಿದ್ಯಾರ್ಥಿಗಳು ಈಗಾಗಲೇ ನಲಿಕಲಿ ಬೋಧನೆಯ ಪರಿಚಯ ಇರುವುದರಿಂದ ಇವರಿಗೆ ಸ್ವಕಲಿಕೆಗೆ ಆದ್ಯತೆ ನೀಡಿ ಪ್ರತ್ಯೇಕ ಕೊಠಡಿಯಲ್ಲಿ ಬೋಧನಾ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬಹುದು ನೋಡಿ ಬಹಳ ಮುಖ್ಯವಾಗಿ ಗಮನಿಸಬೇಕಿರತಕ್ಕಂಥದ್ದು 1 ಮತ್ತು 2ನೇ ತರಗತಿಯ ನಲಿಕಲಿ ಮಕ್ಕಳನ್ನು ಒಟ್ಟಿಗೆ ಸೇರ್ಪಡೆ ಮಾಡಿ ಬೋಧಿಸಬಹುದು 3ನೇ ತರಗತಿ ಮಕ್ಕಳಿಗೆ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ನಲಿಕಲಿ ಬೋಧನೆಯ ಪರಿಚಯ ಇರುವುದರಿಂದ ಇವರಿಗೆ ಸ್ವಕಲಿಕೆಗೆ ಆದ್ಯತೆ ನೀಡಿ ಪ್ರತ್ಯೇಕ ಕೊಠಡಿಯಲ್ಲಿ ಬೋಧನಾ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬಹುದು 1ರಿಂದ 7ನೇ ತರಗತಿ ಶಿಕ್ಷಕರ ಕೊರತೆ ಇದ್ದಲ್ಲಿ ಸ್ಥಳೀಯವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ತಕ್ಕಂಥದ್ದು ಹೀಗೆ ನಾವು ಸಾಕಷ್ಟು ಸುಧಾರಣಾ ಅಂಶಗಳನ್ನು ನೀಡಲಾಗಿದೆ 1ರಿಂದ 10ನೇ ತರಗತಿ ಇರತಕ್ಕಂಥ ಶಾಲೆಗಳಲ್ಲಿ ಕೊಠಡಿ ಕೊರತೆ ಕಂಡುಬಂದಲ್ಲಿ ಪಾಳಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಮೊದಲನೇ ಪಾಳಿ ಯಾವ ರೀತಿ ಮಾಡಬೇಕು ಅಂತ ಬೆಳಿಗ್ಗೆ 7:50-8 ತನಕ ಪ್ರಾರ್ಥನೆ 8ರಿಂದ 8:40 ತನಕ ಮೊದಲ ಅವಧಿ 8:40-9:20 ತನಕ ಎರಡನೇ ಅವಧಿ 9:20-9:40 ತನಕ ವಿರಾಮವನ್ನು ನೀಡಲಾಗಿದೆ 9:40-10:20 ತನಕ 3ನೇ ಅವಧಿ 10:20-11 ತನಕ 4ನೇ ಅವಧಿ 11:00-11:40 5ನೇ ಅವಧಿ 11:40-12 6ನೇ ಅವಧಿ ಇನ್ನು ಎರಡನೇ ಪಾಳಿಯಲ್ಲಿ ಬರಬೇಕಿರತಕ್ಕಂಥದ್ದು ಮಧ್ಯಾಹ್ನ 12:00-12:40 ಪ್ರಾರ್ಥನೆ ನಡೆಯುತ್ತೆ ಅಂತಕ್ಕಂಥದ್ದು 2ನೇ ಪಾಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಧ್ಯಾಹ್ನ 12:30-1:10 ಮೊದಲನೇ ಅವಧಿ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ 1:10-1:50 ಎರಡನೇ ಅವಧಿ 1:50-2:20 ಊಟದ ವಿರಾಮವನ್ನು ನೀಡಲಾಗುತ್ತೆ ಮಧ್ಯಾಹ್ನ 2:20-3ನೇ ಅವಧಿ ಪ್ರಾರಂಭ 3:00-3:40 ತನಕ 4ನೇ ಅವಧಿ 3:40-4:20 5ನೇ ಅವಧಿ 4:20-5 6ನೇ ಅವಧಿ ಇರುತ್ತೆ ಅಂತಕ್ಕಂಥದ್ದು ಪ್ರಸ್ತುತ ಒಂದು ವಾರಕ್ಕೆ ಮುಖ್ಯ ವಿಷಯಗಳಾದ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಪ್ರಥಮ ಭಾಷೆ ವಿಷಯಗಳಿಗೆ ತಲಾ 6ರಂತೆ ದ್ವಿತೀಯ ಹಾಗೂ ತೃತೀಯ ಭಾಷೆ ತಲಾ 5 ದೈಹಿಕ ಶಿಕ್ಷಣ ವಿಷಯಕ್ಕೆ 4 ಅವಧಿ ಮತ್ತು ಶಿಕ್ಷಣ ವಿಷಯಕ್ಕೆ 3 ಅವಧಿ ಗ್ರಂಥಾಲಯ ಗಣಕ ಶಿಕ್ಷಣಕ್ಕೆ 2 ಅವಧಿ ಸಹಪಠ್ಯಕ್ರಮಗಳಿಗೆ 2 ಅವಧಿಗಳನ್ನು ನೀಡಲಾಗಿ ಒಟ್ಟು 45 ತರಗತಿಗಳನ್ನು ನಡೆಸಲಾಗುತ್ತೆ ಅಂತಕ್ಕಂಥದ್ದು ಮೇಲ್ಕಾಣಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣದಲ್ಲಿ 3 ತರಗತಿಗಳು ಚಿತ್ರಕಲೆ ಸಂಗೀತ ವೃತ್ತಿ ಶಿಕ್ಷಣದಲ್ಲಿ 3 ತರಗತಿಗಳು ಸಹಪಠ್ಯದಲ್ಲಿ 2 ತರಗತಿಗಳು ಗ್ರಂಥಾಲಯದಲ್ಲಿ 1 ತರಗತಿಗಳನ್ನು ಕಡಿತಗೊಳಿಸಲಾಗಿದೆ ಒಂದು ವಾರಕ್ಕೆ 36 ತರಗತಿಗಳನ್ನು ನಡೆಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು ಸೊ ಹೀಗೆ ನಮಗೆ ಸಾಕಷ್ಟು ಏನು ಈ ಕರೋನಾ ಎಫೆಕ್ಟಿಂದ
ಶಾಲೆಗಳನ್ನು ಯಾವ ರೀತಿ ಪ್ರಾರಂಭವನ್ನ ಮಾಡಬೇಕು ಅಂತಕಂತ ಒಂದು ಇಲಾಖೆಯ ಮಾರ್ಗಸೂಚಿಗಳನ್ನು ನಾವು ನೋಡ್ತಾ ಇದ್ದೀವಿ ಶೌಚಾಲಯ ಮತ್ತೆ ಊಟದ ಸ್ವಚ್ಛತೆಯ ಬಗ್ಗೆ ಕೂಡ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಸೋ ಈ ಮೇಲ್ಕಂಡ ಎಲ್ಲಾ ಸುತ್ತಲೆಯ ಅಂಶಗಳನ್ನು ತಾವು ಅನುಸರಿಸಿ ನಮ್ಮ ಶಾಲೆಯಲ್ಲಿ ಸಮರ್ಪಕವಾಗಿ ಪಾಳಿ ಪದ್ಧತಿಯ ಅನುಸಾರ ಪಾಳಿ ಪದ್ಧತಿಯಲ್ಲಿ ಶಾಲೆ ನಡೆಸತಕ್ಕಂತ ಒಂದು ಅವಕಾಶವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಾಡಿದೆ ಅಂತಕಂತದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದಾಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸಿಕೊಡತಕ್ಕಂತ ಕೆಲಸವನ್ನ ಮಾಡುತ್ತೇನೆ ಓಕೆ ಇದುವರೆಗೂ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ಅಲ್ಲಿ ತಾವು ಈ ಒಂದು ಮಾಹಿತಿಯನ್ನು ಪಡೆದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ನಮ್ಮ ಸೃಷ್ಟಿ ಸಿಂಚನ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ತಾವು ಕೂಡ ಅನುಕೂಲ ಮಾಡ್ಕೊಂಡು ನೋಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು।